ಇನ್ನು ಪ್ರಮುಖವಾಗಿ ಈ ಹಿಂದೆ ತಾಲೂಕು ಪಂಚಾಯತಿನೂ ತಮ್ಮದೇ ಇತ್ತು, ಜಿಲ್ಲಾ ಪಂಚಾಯತಿನೂ ಅಥವಾ ಬೆಂಗಳೂರು ಉತ್ತರ ತಾಲೂಕು ಪೂರ್ತಿ ತಮ್ಮ ಹಿಡಿತದಲ್ಲಿ ಇತ್ತು. ಆ ಸಂದರ್ಭದಲ್ಲಿ ಈ ಭಾಗದ ಗ್ರಾಮಗಳು ಅಭಿವೃದ್ಧಿ ಆಗಿಲ್ಲ ಅಂತಕ್ಕಂಥದ್ದು. ಈಗ ಅಭಿವೃದ್ಧಿ ಆಗಿಲ್ಲ ಅಂತಂದರೆ ಉದಾಹರಣೆ ನಾನೇ ಕೊಡ್ತೀನಿ. ಮೂರು ಬಾರಿ ನನ್ನ ಚುನಾಯಿತನಾಗಿ ಗ್ರಾಮ ಪಂಚಾಯತಿಗೆ ಆಯ್ಕೆ ಮಾಡ್ಕೊಂತ ಇದ್ದೀರ, ಆಯ್ಕೆ ಮಾಡ್ಕೊಳ್ಳೋ ಸಾಧ್ಯನೇ ಇದೆ. ಒಂದು ಸಾರಿ ಒಬ್ಬ ಗ್ರಾಮ ಪಂಚಾಯತಿ ಚುನಾವಣೆ ನಿಂತ್ಕೊಂಡ್ರೆ ಆ ವ್ಯಕ್ತಿ 5 ವರ್ಷದಲ್ಲಿ ಏನು ಮಾಡಿರ್ತಾನೆ, ಏನು ಅಭಿವೃದ್ಧಿ ಮಾಡಿರಲ್ಲ ಅಂತ ಗೊತ್ತಾದ ಮೇಲೆ ಇವನ್ನ ಹೊರಗಡೆ ಇಡೋಣ, ಮತ್ತೆ ಬೇರೆಯವ್ರನ್ನ ಒಬ್ಬನ ಆಯ್ಕೆ ಮಾಡೋಣ ಅನ್ನೋ ತೀರ್ಮಾನ ಮಾಡ್ತಾರೆ ಹೊರತು ಮೂರು ಬಾರಿ ಯಾರನ್ನೂ ಆಯ್ಕೆ ಮಾಡೋದಿಲ್ಲ. 15 ವರ್ಷ ಸುಮ್ಮ ಸುಮ್ಮನೆ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಮಡಿಕೊಳ್ಳೋಲ್ಲ. ಅವತ್ತು 21 ಜನ ಮೊದಲನೇ ಸಾರಿ ಚುನಾವಣೆ ಆದಾಗ ಗ್ರಾಮ ಪಂಚಾಯತಿಯಲ್ಲಿ 21ನೇ ಜನ ನಾವು ಗ್ರಾಮ ಪಂಚಾಯತ್ ಸದಸ್ಯದ್ದು. ಅದಾದ ಮೇಲೆ 29 ಆಯಿತು, 32 ಆಯಿತು, 39 ಆಯಿತು. ಒಂದೋ ಎರಡೋ ಬೆಳ್ಳೆಣಿಕೆ ಅಂತಕ್ಕೊಂದು ವಿರೋಧ ಪಕ್ಷದಲ್ಲಿ JDSಯಿಂದ ಸಿದ್ದಭೈರಪ್ಪ ಅಂತೇಳಿ ತೋಟಗುಡ್ದಳ್ಳಿಯಿಂದ ಗೆಲ್ತಾಯಿದ್ರು, ಅಂಜೇಪಾಳದಿಂದ ಚಿಕ್ಕಬಿದ್ರಿಕಲ್ಲಿಂದ ಅಂದಾನಪ್ಪನವ್ರು ಗೆಲ್ತಾಯಿದ್ರು. 1 ಆರು 2 ಸೀಟು ಹಿಂಗೆ ಬರ್ತಾ ಇದ್ವಿ ಹೊರತು ಇನ್ನು ಎಲ್ಲ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲೂ ಕೂಡ ಹಿಸ್ಟ್ರಿ ತೆಗೆಸಿ ನೋಡಿ ನೀವು. ತದನಂತರ ತಾಲೂಕು ಪಂಚಾಯತಿ ಬಂದಾಗ ನನ್ನ ಶ್ರೀಮತಿನೇ ನಿಲ್ಲಿಸ್ಬೇಕು ಅಂತೇಳಿ ಎಲ್ಲ ಜನ ಭವನಿಗೆ ಬಂದಾಗ ನಮ್ಮ ಮನೆಯವ್ರನ್ನ ಅನಿವಾರ್ಯತೆಯಾಗಿ ನಾನು ಚುನಾವಣೆ ನಿಲ್ಸೋಕ್ಕೆ ತಾಲೂಕು ಪಂಚಾಯತಿ ಕೂಡ ಅವರು ಮೆಂಬರ್ ಆದರು. ತದನಂತರ ಉಪಾಧ್ಯಕ್ಷ ಆದರು, ತಾಲೂಕು ಪಂಚಾಯತಿ ಉಪಾಧ್ಯಕ್ಷ ಆದರು, ಅಧ್ಯಕ್ಷ ಆದರು. ಹಾಗೆ ಹಂಗೆ ತಾಲೂಕು ಪಂಚಾಯತಿ ಕಂಟಿನ್ಯೂ ಆಗಿ ಹಿಂದೇನೆ ಜಿಲ್ಲಾ ಪಂಚಾಯತಿ ಚುನಾವಣೆ ಬಂತು. ಚುನಾವಣೆ ಬಂದಾಗ ನನ್ನ ಮಿಸ್ಸಸ್ಸು ನನ್ನ ನನ್ನ ಶ್ರೀಮತಿಯರು ಕೂಡ ಪದ್ಮಾವತಿ ಜಿಲ್ಲಾ ಪಂಚಾಯತಿ ಸದಸ್ಯರಾದರು. ಅಭಿವೃದ್ಧಿ ಮಾಡಿಲ್ಲ ಅಂದರೆ ಆಯ್ಕೆ ಮಾಡ್ತಾರಾ? ಅಲ್ಲ, ಏನು ಕೊಡುಗೆ ತಮ್ಮದು ಈ ಗ್ರಾಮಗಳಿಗೆ ಅಂತಕ್ಕಂಥ ಯಾವುದಾದ್ರೂ ಒಂದು ಪ್ರಮುಖವಾದ ಕೆಲಸಗಳು? ಇವತ್ತಿನ ಪರಿಸ್ಥಿತಿಯಲ್ಲಿ ಕುಡಿಯೋ ನೀರು ಬೇಕು ಅಂದರೆ ಶಾಸಕರು ಹುಡುಕೊಂಡು ಹೋಗಬೇಕು, ಇಲ್ಲ ತಾಲೂಕು ಪಂಚಾಯತಿ ಇಲ್ಲ ಜಿಲ್ಲಾ ಪಂಚಾಯತಿಲ್ಲ ಮಂಜೂರು ಆಗಬೇಕು. ಅಭಿವೃದ್ಧಿ ಕೆಲಸ ಅಂತಂದರೆ ಗ್ರಾಮ ಪಂಚಾಯತಿಲಿ ನಾನು ಉಪಾಧ್ಯಕ್ಷ ಆಗಿದ್ದಾಗ ಅಧ್ಯಕ್ಷ ಆಗಿದ್ದಾಗ ಒಂದೊಂದು ಕೊಳವೆ ಬಾವಿ ಬೇಕು ಅಂತಂದರೆ ಸ್ಥಳೀಯವಾಗಿ ಗ್ರಾಮ ಪಂಚಾಯತಿಗೆ ಪವರ್ ಇದ್ದಾಗ ಒಂದೊಂದು ಊರಲ್ಲಿ 2-3 ಬೋರ್ವೆಲ್ ರಾತ್ರಿ ಆಗಲು ಕೊರೆಸಿದ್ದೀವಿ. ಮೊದಲನೇ ಆದ್ಯತೆ ಕುಡಿಯೋ ನೀರಿಂದು, ರಸ್ತೆದು, ಡ್ರೈನೇಜ್ದು, ಲೈಟಿಂದು. ಹಾಗಾಗಿ ಇಡೀ ದಾಸನಪುರ ಹೋಬಳಿಲಿ ಪ್ರತಿಯೊಂದು ಮನೆಗೂ ಹಸಿರು ಕಾರ್ಡ್ ಕೊಡಿಸಿದ್ದೀವಿ. ಒಬ್ಬರು ಟೀಚರ್ ಆಗಿರ್ತಾರೆ ಉದಾಹರಣೆಗೆ, ಅವ್ರ ಯಜಮಾನ ಡ್ರೈವರ್ ಆಗಿರ್ತಾನೆ ಇಲ್ಲ ಆಟೋ ಓಡಿಸ್ತಾ ಇರ್ತಾನೆ, ಅವರಿಗೆ ರೇಷನ್ ಕೊಡೋಕ್ಕೆ ಅವತ್ತು ರೇಷನ್ ಇರಲ್ಲ, ಹಾಗಾಗಿ ಅವರ ಯಜಮಾನ ಹೆಸರಿಗೆ ಆಟೋ ಓಡಿಸ್ತಕ್ಕೊಂದ ಹೆಸರಲ್ಲಿ ರೇಷನ್ ಕಾರ್ಡು ಕೊಟ್ಟಿದ್ದೀವಿ. ಅದಕ್ಕೆ ಯಾರದೇ ಹತ್ರ 1 ರೂಪಾಯಿ ಕಾಣಿಕೆ ಇದೆ, 1 ರೂಪಾಯಿ ಸರ್ಕಾರ ಕಟ್ಟಕ್ಕಂಥ 10 ರೂಪಾಯಿನ 11 ರೂಪಾಯಿನ ಕಟ್ಟಿಸ್ಕೊಂಥ ಅಂದರೂ ಕೂಡ ತಗೊಂಡೆ. ನಾವು ಇಡೀ ಹೋಬಳಿ ಮಟ್ಟದಲ್ಲಿ ಕೆಲಸ ಮಾಡಿದ್ದೀವಿ. ಶಾಸಕರಾದಂಥ ಅಂಜನಮೂರ್ತಿ ಸಹಕಾರ ತಗೊಂಡು ಇಡೀ ಹೋಬಳಿಲಿ ಯಾರು ನಿರ್ಗ್ರತಿಗಿದ್ದಾರೆ ಆಶ್ರಯ ಯೋಜನೆ ಸೈಟ್ ಯಾರಿಗೆ ನಿಜವಾಗ್ಲು ಸೇರಬೇಕು ಅಂತ ಸೈಟ್ ಕೊಡ್ಸಕ್ಕಂಥ ಕೆಲಸ ಮಾಡಿಸಿದ್ದೀವಿ. ರಸ್ತೆಗಳು ಅಭಿವೃದ್ಧಿ ಮಾಡಿದ್ದೀವಿ.